ಒಂದ್ ಕಾಲದಲ್ಲಿ ಸ್ಯಾಂಡಲ್ವುಡ್ ನ ಕಾಮಿಡಿ ಸ್ಟಾರ್ ಎಂದೆನಿಸಿಕೊಂಡಿದ್ದ ಬುಲೆಟ್ ಪ್ರಕಾಶ್ ಸದ್ಯ ಸಿನಿಮಾದಿಂದ ದೂರ ಉಳಿದಿದ್ದಾರೆ. ಅವರ ಮುಖದ ಮೇಲಿನ ಬಣ್ಣ ಮಾಯವಾಗಿ ತುಂಬಾ ದಿನಗಳೇ ಕಳೆದಿದೆ. ಇದಕ್ಕೆ ಕಾರಣ ಅವರ ಅನಾರೋಗ್ಯ. ಇದೀಗ ಬುಲೆಟ್ ಪ್ರಕಾಶ್ ಆರೋಗ್ಯವಾಗಿದ್ದು ದೇಹದ ತೂಕ ಕಡಿಮೆ ಮಾಡಿಕೊಳ್ಳುವ ಮೂಲಕ ಕ್ಯಾಮೆರಾಗಳ ಮುಂದೆ ಹಾಜರಾಗ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಪ್ರಕಾಶ್ ಕನ್ನಡದ ಮಜಾ ಭಾರತ ರಿಯಾಲಿಟಿ ಶೋಗೆ ಬಂದಿದ್ರು. ಅದ್ಯಾಕೋ ಏನೋ ಸ್ವಲ್ಪ ಜಾಸ್ತಿನೇ ಭಾವುಕರಾಗಿ ಕಣ್ಣೀರು ಸುರಿಸಿದ್ರು. ಇನ್ನು ವೇದಿಕೆ ಮೇಲೆ ಮೈಕ್ ಹಿಡಿದು ಕಲೆ ಹಾಗೂ ಕಲಾವಿದನ ಬಗ್ಗೆ ಮಾತನಾಡಿದ ಬುಲೆಟ್ ಪ್ರಕಾಶ್, ಕಲೆ ಯಾರಪ್ಪನ ಸ್ವತ್ತಲ್ಲ, ಯಾವುದೇ ಕಾರಣಕ್ಕೂ ಇದನ್ನ ಮುಚ್ಚಿಡಲು ಸಾಧ್ಯವಿಲ್ಲ, ಕಲೆಯಂತೆ ಕಲಾವಿದನಿಗೂ ಸಾವಿಲ್ಲ, ಕಲಾ ಸರಸ್ವತಿ ನಮ್ಮನ್ನ ಅವಳ ಒಡಲಿನಲ್ಲಿ ಹಾಕಿಕೊಂಡಿದ್ದಾರೆ, ಜೀವನದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ, ನನಗೆ ಬಂದಿರೋ ನೋವು ಬೇರಾವ ಕಲಾವಿದರಿಗೂ ಬರಬಾರದು ಎನ್ನುತ್ತಲೇ ಗದ್ಗದಿತರಾಗಿ ಬುಲೆಟ್ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಎಂದರು. ನ್ಯೂಸ್ ಅಲರ್ಟ್ 24/7 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಎಲ್ಲ ನೋಟಿಫಿಕೇಶನ್ಸ್ಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.